ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕ್ಯಾಶುವಲ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಫ್ರೆಂಡ್ಸ್ ವೀಡಿಯೋಸಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿದೆ ಯೂಸ್ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡಯಾಬಿಟಿಸ್ ಇದ್ದರೆ ಬೆನ್ನು ನೋವು ಕುತ್ತಿಗೆ ನೋವು ಬರುವ ಸಾಧ್ಯತೆ ಹೆಚ್ಚಂತೆ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿ ವಿವರಣೆ ಸಿಗುತ್ತೆ ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಎಂಬ ದೂರು ನೀಡುವ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಮಧುಮೇಹಿಗಳೇ ಆಗಿರುತ್ತಾರೆ ಎಂದು ಒಂದು ಸಂಶೋಧನೆ ತಿಳಿಸುತ್ತದೆ ಆದರೆ ಈ ನೋವಿಗೆ ಮಧುಮೇಹ ನೇರವಾದ ಕಾರಣವೇ ಎಂದು ಇದುವರೆಗೆ ಸ್ಪಷ್ಟವಾಗಿಲ್ಲ ಬೆನ್ನು ನೋವು ಎದುರಾಗುವ ಸಾಧ್ಯತೆ ಮಧುಮೇಹಿಗಳಿಗೆ ಇತರರಿಗಿಂತ ಮೂವತ್ತೈದು ಪರ್ಸೆಂಟ್ ಹೆಚ್ಚು ಎಂದು ಈ ಸಂಶೋಧನೆ ತಿಳಿಸಿದೆ ಇದಕ್ಕಾಗಿ ಒಟ್ಟು ನೂರ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೊಂದು ವ್ಯಕ್ತಿಗಳ ಆರೋಗ್ಯದ ಮಾಹಿತಿಯನ್ನು ಐದು ಅಧ್ಯಾಯಗಳ ಮೂಲಕ ಕಲೆ ಹಾಕಲಾಗಿತ್ತು ಹಾಗೂ ಸುಮಾರು ಆರು ಸಾವಿರದ ಐನೂರ ಅರುವತ್ತು ವ್ಯಕ್ತಿಗಳ ಆರೋಗ್ಯದ ಮಾಹಿತಿಯನ್ನು ಎರಡು ಅಧ್ಯಾಯಗಳಲ್ಲಿ ನಡೆಸಿದ ಬಳಿಕ ಮಧುಮೇಹಿಗಳಿಗೆ ಕುತ್ತಿಗೆ ನೋವು ಆವರಿಸುವ ಸಾಧ್ಯತೆ ಇತರರಿಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚು ಎಂದು ಖಚಿತವಾಗಿದೆ ಆದರೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ಸಮಯದ ಅಳತೆಯಲ್ಲಿ ಕಲೆ ಹಾಕಿ ನೋಡಿದಾಗ ಆ ವ್ಯಕ್ತಿಯು ಮಧುಮೇಹಕ್ಕೂ ಬೆನ್ನು ಕುತ್ತಿಗೆ ಅಥವಾ ಬೆನ್ನುಮೂಳೆಯ ನೋವಿಗೂ ನೇರವಾದ ಸಂಬಂಧವಿರುವುದು ಎಂದೆನಿಸುವುದಿಲ್ಲವಂತೆ ಆದರೆ ಮಧುಮೇಹಿಗಳ ಆರೋಗ್ಯದ ಪರಿಣಾಮವಾಗಿ ಈ ತೊಂದರೆಗಳ ಸಹಿತ ಇತರ ತೊಂದರೆಗಳು ಎದುರಾಗುವ ಸಾಧ್ಯತೆಯು ಹೆಚ್ಚಾಗಬಹುದು ಎಂದು ವರದಿ ತಿಳಿಸುತ್ತದೆ ಆದ್ದರಿಂದ ಮಧುಮೇಹಿಗಳು ಆದಷ್ಟು ಜಾಗರೂಕತೆಯಾಗಿ ಇರಬೇಕು ಎಂಬ ಮಾತನ್ನು ನೀವು ನೆನಪಿಸಿಕೊಳ್ಳಿ ಹಾಗಾದರೆ ಯಾವ ರೀತಿಯ ಬೆನ್ನ ನೋವು ಬರುತ್ತೆ ಕೆಳ ಬೆನ್ನ ನೋವು ಅಥವಾ ಕುತ್ತಿಗೆ ಬೆನ್ನ ನೋವು ಮಧುಮೇಹಿಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೆಳಬೆನ್ನ ನೋವು ಅಥವಾ ಕುತ್ತಿಗೆಯ ನೋವು ಜೀವಮಾನದಲ್ಲೆಂದಾದರೂ ಅಳವರಿಸಿಯೇ ಇರುತ್ತದೆ ಇದಕ್ಕೂ ಮುನ್ನ ನಡೆಸಿದ ಕೆಲವು ಸಂಶೋಧನೆಗಳಲ್ಲಿ ಈ ನೋವು ತೀರ್ವಗೊಳ್ಳಲು ಮಧುಮೇಹ ಕಾರಣವಾಗಬಹುದು ಎಂದು ತಿಳಿಸಲಾಗಿದೆ ಆದರೆ ಈ ಸಂಶೋಧನೆಗಳ ವಿವರವು ಕಲಸುಮಲವಾಗಿದ್ದು ಮಧುಮೇಹಕ್ಕೂ ಈ ನೋವಿಗಳಿಗೂ ಸ್ಪಷ್ಟವಾದ ಸಂಬಂಧವಿರುವುದನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಎಂದು ಅವರು ವಿವರಿಸುತ್ತಾರೆ ಎರಡು ಬಗೆಯ ಮಧುಮೇಹಿಗಳ ಆರೋಗ್ಯದ ಮಾಹಿತಿ ಯಾವ ರೀತಿ ಇರುತ್ತೆ ಅಂದರೆ ಸಂಶೋಧಕರು ಎರಡು ಬಗೆಯ ಮಧುಮೇಹಿಗಳ ಆರೋಗ್ಯದ ಮಾಹಿತಿಗಳನ್ನು ಕಲೆ ಹಾಕಿದ್ದು ವಿಶೇಷವಾಗಿ ಈಗಾಗಲೇ ಈ ನೋವು ತೀವ್ರವಾಗಿರುವ ವ್ಯಕ್ತಿಗಳನ್ನು ಪರಿಗಣಿಸಿ ಇವರ ತಮ್ಮ ರಕ್ತದ ಸಕ್ಕರೆಯ ಮಟ್ಟವನ್ನು ಹೇಗೆ ನಿಯಂತ್ರಿಸುತ್ತಾರೆಂದು ಸೂಕ್ಷ್ಮವಾಗಿ ಅವಲೋಕಿಸಿದರು ಅತಿ ಹೆಚ್ಚಾಗಿ ಕಾಣುಬರುವ ಟೈಪ್ ಟು ಮಧುಮೇಹಿಗಳಿಗೆ ಸ್ಥೂಲಕಾಯ ಮತ್ತು ವಯಸ್ಸಿನ ಪ್ರಭಾವದಿಂದ ಅಗತ್ಯವಿದ್ದಷ್ಟು ಪ್ರಮಾಣದ ಇನ್ಸುಲಿನ್ ಅನ್ನು ಬಳಸಿಕೊಳ್ಳಬೇಕಾದ ಕ್ಷಮತೆ ಹುಡುಗುತ್ತ ಸಾಗುತ್ತದೆ ಹಾಗೂ ಈ ಮೂಲಕ ರಕ್ತದಲ್ಲಿರುವ ಸಕ್ಕರೆಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಲು ವಿಫಲರಾಗುತ್ತಾರೆ ಹಾಗಾದರೆ ಸ್ಥೂಲಕಾಯ ಸಮಸ್ಯೆ ಇದ್ದರೆ ಹೇಗೆ ಬೆನ್ನು ನೋವು ಬರುತ್ತೆ ಮಧುಮೇಹಿಗಳು ಸ್ಥೂಲಕಾಯರಾಗಿದ್ದರೆ ಇವರಿಗೆ ಮಧುಮೇಹದ ಇತರ ಅಡ್ಡ ಪರಿಣಾಮಗಳು ಸುಲಭವಾಗಿ ಆವರಿಸಬಹುದು ಉದಾಹರಣೆಗೆ ರಕ್ತನಾಳಗಳು ಶೀತಲವಾಗುವುದು ಮತ್ತು ನರ ವ್ಯವಸ್ಥೆ ಕುಸಿಯುವುದು ತನ್ಮೂಲಕ ಇದು ಬೆನ್ನು ಉರಿ ನಿಯಂತ್ರಿಸುವ ಕಾರ್ಯಗಳನ್ನು ಬಾರ್ದಿಸುತ್ತದೆ ಹಾಗೂ ಬೆನ್ನು ನೋವು ಸಹ ಉಲ್ಪಣಗೊಳ್ಳುತ್ತದೆ ಒಂದು ವೇಳೆ ದೀರ್ಘಾವಧಿಯಲ್ಲಿ ಮಧುಮೇಹವನ್ನು ನಿಯಂತ್ರಿಸದೇ ಇದ್ದರೆ ಇದು ರಕ್ತನಾಳಗಳನ್ನು ನರಗಳು ಸ್ನಾಯುಗಳು ಹಾಗೂ ಮೂಳೆಗಳ ಮೇಲೆ ಅಪಾರ ಪ್ರಭಾವ ಬೀರುತ್ತದೆ ಹಾಗೂ ಇವು ಎಲ್ಲ ಬಗೆಯ ಸ್ನಾಯುಗಳ ಮತ್ತು ಮೂಳೆಗಳ ಸಂಬಂಧಿಸಿದ ನೋವುಗಳನ್ನು ಉಟ್ಟು ಹಾಕಬಹುದು ಹಾಗೂ ಇವುಗಳಲ್ಲಿ ಕೆಲವು ಉಗ್ರ ರೂಪಗಳನ್ನು ಕಾಣಬಹುದು ಎಂದು ತಜ್ಞರು ವಿವರಿಸುತ್ತಾರೆ ಆದ್ದರಿಂದ ದಯವಿಟ್ಟು ಡಯಾಬಿಟಿಸ್ ಇರೋರು ಹುಷಾರಾಗಿರಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಡಯಾಬಿಟಿಸ್ ಇರೋರಿಗೆ ಸಂಶೋಧನೆ ಪ್ರಕಾರ ಯಾವ ರೀತಿಯಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರಿ ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ಅಪ್ಡೇಟ್ ಆಗುತ್ತೆ ದಯವಿಟ್ಟು ಈ ವಿಡಿಯೋಗಳನ್ನ ಇಷ್ಟ ಆಗಿದರೆ ದಯವಿಟ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹೊಸಬ್ರಾಗಿರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಯೂಸ್ ಆಗಲಿ ನಿಮ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ